ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡಂ. ಕೊನೆಗೂ ಕಾಶ್ಮೀರಿ ಹಾಗೂ ಭಾರತೀಯರನ್ನ ಶಾಪದಂತೆ ಕಾಡಿದ ಆರ್ಟಿಕಲ್ 370 ಹಾಗೂ 35A ರದ್ದುಗೊಳಿಸುವ ಮಸೂದೆಯನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯಸಭೆಯಲ್ಲಿ ಮಂಡಿಸಿದ್ದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅಂಕಿತ ಬಿದ್ದಿದೆ. ಆರ್ಟಿಕಲ್ 35A ಅಡಿ ಜಮ್ಮು ಕಾಶ್ಮೀರದ ವಿಧಾನಸಭೆಯು ರಾಜ್ಯದಲ್ಲಿ ಯಾರು ಕಾಯಂ ನಿವಾಸಿಗಳು ಹಾಗೂ ಕಾಯಂ ನಿವಾಸಿಗಳಲ್ಲ ಅನ್ನೋದನ್ನ ನಿರ್ಧರಿಸುವ ಅಧಿಕಾರ ಹೊಂದಿದೆ. ಅಂದ್ರೆ ರಾಜ್ಯದ ಒಳಗೆ ಹಾಗೂ ಹೊರಗೆ ಯಾರಿಗೆ ರಾಜ್ಯದ ವಿಶೇಷ ಅಧಿಕಾರ ಹಾಗೂ ಸೌಲಭ್ಯಗಳು ಸಿಗಬೇಕು ಅನ್ನೋದನ್ನ ನಿರ್ಧರಿಸುವ ಅಧಿಕಾರವನ್ನು ಜಮ್ಮು ಕಾಶ್ಮೀರಕ್ಕೆ ನೀಡುತ್ತದೆ. 1954 ಅಂದಿನ ಪ್ರಧಾನಮಂತ್ರಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ಸೂಚನೆಯಂತೆ ರಾಷ್ಟ್ರಪತಿಗಳ ವಿಶೇಷ ಆದೇಶದ ಮೂಲಕ ಇದನ್ನು ಜಾರಿಗೆ ತರಲಾಯಿತು. ಇದರ ಪ್ರಕಾರ ಹೊರ ರಾಜ್ಯದವರು ಜಮ್ಮು ಕಾಶ್ಮೀರದಲ್ಲಿ ಆಸ್ತಿ ಹೊಂದುವಂತಿಲ್ಲ, ಹಾಗೆ ಸರ್ಕಾರಿ ಉದ್ಯೋಗ ಪಡೆಯುವಂತಿಲ್ಲ. ಆರ್ಟಿಕಲ್ 35A ಅಡಿ ದೀರ್ಘಕಾಲದಿಂದ ರಾಜ್ಯದಲ್ಲಿ ನೆಲೆಸಿರುವವರಿಗೆ ಸರ್ಟಿಫಿಕೇಟ್ ನೀಡುವ ಅಧಿಕಾರ ಅಲ್ಲಿನ ಸರ್ಕಾರಕ್ಕೆ ಇದೆ. 1954 ಜಮ್ಮು ಕಾಶ್ಮೀರದಲ್ಲಿ ನೆಲೆಸುತ್ತಿದ್ದವರು ಹಾಗೂ ಅಂದಿನಿಂದ 10 ಕಾಲ ಅಲ್ಲೇ ಉಳಿದವರು ಕಾಯಂ ನಿವಾಸಿಗಳೆಂದು ಪರಿಗಣಿಸಲ್ಪಡುತ್ತಾರೆ. ಇನ್ನು ಆರ್ಟಿಕಲ್ 370 ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡುತ್ತದೆ. ಇದರ ಪ್ರಕಾರ ಜಮ್ಮು ಕಾಶ್ಮೀರಕ್ಕೆ ಸ್ವಂತ ಸಂವಿಧಾನ ಹಾಗೂ ಸ್ವಂತ ಧ್ವಜವನ್ನು ಹೊಂದುವ ಅವಕಾಶವಿದೆ, ಹಾಗೂ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ವಿಷಯ ಹೊರತುಪಡಿಸಿ ಇನ್ಯಾವುದೇ ರೀತಿಯ ಕಾನೂನಾತ್ಮಕ ತೀರ್ಮಾನಗಳನ್ನು ಸ್ವಂತವಾಗಿ ನಿರ್ಧರಿಸುವ ಅಧಿಕಾರವಿದೆ ಎಂದು ರಾಜ್ಯಸಭೆಯಲ್ಲಿ ಮಂಡಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ 370 ವಿಧಿ ಮತ್ತು 35A ಪರಿಚ್ಛೇದಗಳನ್ನು ರದ್ದತಿಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಅಂಕಿತ ಹಾಕಿದ್ದಾರೆ. ಮೈ ಆಜ್ ಜೋ ರಿವೈಸ್ ಅಪ್ನಾ ಬಿಜನೆಸ್ ಕಾ ಲಿಸ್ಟ್ ಹೈ ಉಸ್ಕೆ ಅಂದರ್ ಆಪ್ನೆ ಮುಜೆ ವ್ಯವಸ್ಥಾ ದಿ ಹೈ ಕಿ ಮೈ ದೋ ಸಂಕಲ್ಪ ಔರ್ ಏಕ್ ಬಿಲ್ ಜೋ ಪ್ರಿಂಟೆಡ್ ಬಿಲ್ ರಿವೈಸ್ ರೂಲ್ ಬಿಜನೆಸ್ ಕೆ ಅಲಾವೆ ಮೈ ಪ್ರಸ್ತುತ ಕರೂ ಮೈ ಚಾರೋ ಚೀಜೆ ಏಕ್ ಸಾಥ್ ಪ್ರಸ್ತುತ ಕರೂಂಗಾ ಇಸ್ ಪರ್ ಡಿಟೇಲ್ ಸೆ ಚರ್ಚಾ ಕರೆಂಗೆ ಔರ್ ಉಸ್ಕೆ ಬಾದ್ ಮೈ ಮೈ ಜವಾಬ್ ಭಿ ದೂಂಗಾ ಔರ್ ಚಾರೋ ಪರ್ ಏಕ್ ಕೆ ಬಾದ್ ಏಕ್ ಕೆ ಬಾದ್ ಏಕ್ ಕರ್ ಕರ್ ಡಿವಿಜನ್ ಕರ್ನಾ ಹೈ ತೋ ಡಿವಿಜನ್ ಮಗರ್ ಮುಜೆ ಭರೋಸಾ ಹೈ ಕಿ ಚಾರೋ ಚೀಜೆ ಪರ್ ಏಕ್ ಸಹಮತಿ ಹೋ ಜಾಯೇಗಿ ತೋ ಹಮ್ ಇಸ್ ಪರ್ ಚರ್ಚಾ ಕರ್ ಕರ್ ವೋಟಿಂಗ್ ಕರೆಂಗೆ. ಮಾನ್ಯ ಗುಲಾಮ್ ನಬಿ ಆಜಾದ್ ಜೀ ನೇ ಜೋ ಕಹಾ ಕಿ ಕಶ್ಮೀರ್ ಕಿ ಆಜ್ ಕಿ ಜೋ ಸ್ಥಿತಿ ಹೈ ಉಸ್ ಪರ್ ಚರ್ಚಾ ಕರ್ನಿ ಚಾಹಿಯೆ. ಮೈ ಉನ್ಸೆ ಏಕ್ ಹಿ ನಿವೇದನ್ ಕರ್ನಾ ಚಾಹತಾ ಹೂಂ ಕಿ ಚಾರೋ ದೋ ಸಂಕಲ್ಪ ಔರ್ ದೋ ಬಿಲ್ ಜೋ ಲೇಕರ್ ಆಯೆ ಹೈ ವೋ ಕಶ್ಮೀರ್ ಇಶ್ಯೂ ಪರ್ ಹೀ ಹೈ ಉಸ್ ಪರ್ ಆಪ್ ಅಪ್ನಾ ವಿಚಾರ ರಖ ಸಕ್ತೆ ಹೈ ಉಸ್ ವಕ್ತ ಕಶ್ಮೀರ್ ಕಿ ಆಜ್ ಕಿ ಸ್ಥಿತಿ ಪರ್ ಭಿ ರಖಿಯೆ ಉಸ್ ಪರ್ ಭಿ ಮೈ ಜವಾಬ್ ದೂಂಗಾ. ಅಬ್ ಮೈ ಏಕ್ ಕೆ ಬಾದ್ ಏಕ್ ಸಂಕಲ್ಪ ಔರ್ ಬಿಲ್ ಪರಿ ಐ ಹ್ಯಾವ್ ಪರ್ಮಿಟ್ ಹಿಮ್ ಐ ಹ್ಯಾವ್ ಪರ್ಮಿಟ್ ದ ಹೋಮ್ ಮಿನಿಸ್ಟರ್ ಪ್ಲೀಸ್ ಮಹೋದಯ ಮೈ ಸಂಕಲ್ಪ ಪ್ರಸ್ತುತ ಇನ್ ಮೈ ಓನ್ ವಿಸ್ಡಮ್ ಐ ಹ್ಯಾವ್ ಪರ್ಮಿಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸೀರಿಯಸ್ ಇಶ್ಯೂ ಮಹೋದಯ ಇಟ್ ವಿಲ್ ಕಮ್ ಟು ಯು ಒನ್ ಆಫ್ ಅನದರ್ ಇಟ್ ವಿಲ್ ಕಮ್ ಟು ಯು ಪ್ಲೀಸ್ ಮಹೋದಯ. ಬೀದರ್ ಜಿಲ್ಲಾದ್ಯಂತ ನಾಗರ ಪಂಚಮಿ ಹಬ್ಬದ ನಿಮಿತ್ತ ಎಲ್ಲಾ ಮಹಿಳೆಯರು ಶ್ರದ್ಧೆ ಭಕ್ತಿಯಿಂದ ಇಂದು ನಾಗದೇವತೆಯ ವಾಸಸ್ಥಾನವಾದ ಉತ್ತಕ್ಕೆ ಅಥವಾ ನಾಗದೇವತೆಯ ಮೂರ್ತಿಗೆ ಹಾಲಿನಿಂದ ಅಭಿಷೇಕ ಮಾಡಿ ನಾಗರ ಪಂಚಮಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ಬೀದರ್ ಜಿಲ್ಲಾದ್ಯಂತ ಇಂದು ಹಿಂದೂ ಸಂಪ್ರದಾಯದ ಶೈವ ಪಂಥದ ಅನುಯಾಯಿಗಳ ನಂಬಿಕೆಯಂತೆ ದೇವ ಮತ್ತು ಅಸುರರ ನಡುವೆ ಸಮುದ್ರದ ಮಧ್ಯದಲ್ಲಿ ಸಮರ ನಡೆದ ಸಂದರ್ಭದಲ್ಲಿ ಉಂಟಾದ ಹಾಲಹಲ್ವನ್ನು ಬಾಯಿಗೆ ಹಾಕಿಕೊಂಡು ಅದನ್ನು ಹೊರಗೆ ಚೆಲ್ಲದೆ ತಾನು ಕುಡಿಯದೆ ತನ್ನ ಗಂಟಲಲ್ಲಿ ಉಳಿಸಿಕೊಂಡು ನೀಲಕಂಠನ ವಿಷವನ್ನು ನಾಗರ ಪಂಚಮಿ ದಿವಸ ನಾಗದೇವನನ್ನು ಶಿವನ ಕಂಠದಲ್ಲಿ ವಿಷವನ್ನ ತೆಗೆಯಲು ಶಿವ ಕೊರಳಿಗೆ ಸುತ್ತಿಕೊಂಡು ವಿಷವನ್ನು ಹೀರುವಾಗ ಪಾರ್ವತಿ ದೇವಿಯು ನಾಗದೇವತೆಗೆ ಹಾಲು ಎರೆದ ನೆನಪಿಗಾಗಿ ಈ ದಿವಸ ಶಿವನ ಭಕ್ತರಾದ ಮಹಿಳಾ ಮಣಿಗಳು ನಾಗದೇವತೆಗೆ ಹಾಲು ಎರೆಯುವ ಪದ್ಧತಿಯನ್ನು ಭಾರತೀಯ ಶೈವ ಅನುಯಾಯಿಗಳು ನಾಗರ ಪಂಚಮಿ ದಿವಸ ಎಲ್ಲ ಮಹಿಳಾ ಮಣಿಗಳು ಶ್ರದ್ಧೆ ಭಕ್ತಿಯಿಂದ ಇಂದು ನಾಗದೇವತೆಯ ವಾಸಸ್ಥಾನವಾದ ಹುತ್ತಕ್ಕೆ ಅಥವಾ ನಾಗದೇವತೆಯ ಮೂರ್ತಿಗೆ ಹಾಲಿನಿಂದ ಅಭಿಷೇಕ ಮಾಡಿದರು. ಪುಸ್ತಕಗಳು ನಮ್ಮ ಬೌದ್ಧಿಕ ಹಾಗೂ ಸಾಂಸ್ಕೃತಿಕ ಬಂಡವಾಳ ಮತ್ತು ನಮ್ಮ ಅಮೂರ್ತ ಪರಂಪರೆಯ ಭಾಗಗಳಾಗಿವೆ ಎಂದು ಉಪರಾಷ್ಟ್ರಪತಿ M.ವೆಂಕಯ್ಯ ನಾಯ್ಡು ಹೇಳಿದ್ದಾರೆ. ಉಪರಾಷ್ಟ್ರಪತಿ M.ವೆಂಕಯ್ಯ ಪಾಟ್ನಾ ವಿಶ್ವವಿದ್ಯಾಲಯ ಗ್ರಂಥಾಲಯದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿ ವಿಶ್ವವಿದ್ಯಾಲಯಗಳಿಂದ ಹಳ್ಳಿ ಹಳ್ಳಿಗೆ ಗ್ರಂಥಾಲಯ ಆಂದೋಲನವನ್ನು ಬಲಪಡಿಸುವಂತೆ ಕರೆ ನೀಡಿದ್ದು ಇದು ಜನರ ಚಳವಳಿಯಾಗಿ ಸ್ವಚ್ಛ ಭಾರತ ಮತ್ತು ಭೇಟಿ ಬಚಾವೋ ಭೇಟಿ ಪಡಾವೋ ಕಾರ್ಯಕ್ರಮಗಳಂತೆ ಗ್ರಂಥಾಲಯಗಳು ಜ್ಞಾನದ ದೇವಾಲಯಗಳಾಗಬೇಕು. ಶತಮಾನಗಳಿಂದ ಭಾರತವನ್ನು ವಿಶ್ವಗುರು ಎಂದು ಕರೆಯಲಾಗುತ್ತಿತ್ತು ಮತ್ತು ನಮ್ಮ ಪ್ರಾಚೀನ ವಿಶ್ವವಿದ್ಯಾಲಯಗಳು ಜ್ಞಾನದ ನಿಧಿಗಳಾಗಿದ್ದವು. ಪ್ರಪಂಚದಾದ್ಯಂತ
ಪ್ರಾಂತದ ಜನರು ತಮ್ಮ ಜ್ಞಾನವನ್ನು ಕಲಿಯಲು ಮತ್ತು ಉತ್ಕೃಷ್ಟಗೊಳಿಸಲು ಭಾರತಕ್ಕೆ ಬರುತ್ತಿದ್ದರು ಎಂದು ಹೇಳಿದರು. ಮಧ್ಯಪ್ರದೇಶದ ದಿಂಡೋರಿಯಲ್ಲಿ ನಿರಂತರ ಮಳೆಯ ಮಧ್ಯೆಯೂ ವಾಹನಗಳು ಪಾದಚಾರಿಗಳು ಪ್ರವಾಹದ ರಸ್ತೆಯನ್ನು ದಾಟಲು ಹರಸಾಹಸ ಪಟ್ಟಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಮಧ್ಯಪ್ರದೇಶದ ಹಲವಾರು ಸ್ಥಳಗಳಲ್ಲಿ ಭಾರಿ ಮಳೆ ಮತ್ತು ಗುಡುಗು ಸಹಿತ ಎಚ್ಚರಿಕೆ ನೀಡಿದೆ. ವಾಹನಗಳು ಮತ್ತು ಪಾದಚಾರಿಗಳು ಮಧ್ಯಪ್ರದೇಶದ ದಿಂಡೋರಿ ಜಿಲ್ಲೆಯಲ್ಲಿ ಮತ್ತು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ರಸ್ತೆಗಿಳಿದಿದ್ದಾರೆ. ಶ್ರಾವಣ ತಿಂಗಳ ಮೂರನೇ ಸೋಮವಾರದ ನಗರ ಪಂಚಮಿ ಎಂದು ಭಕ್ತರು ರಾಷ್ಟ್ರದಾದ್ಯಂತ ಪೂಜೆ ಹಾಗೂ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಶ್ರಾವಣ ತಿಂಗಳು ಹಿಂದೂ ಸಂಸ್ಕೃತಿ ಮತ್ತು ಸಂಪ್ರದಾಯದ ಪ್ರಕಾರ ಅತ್ಯಂತ ಶುಭ ದಿನಗಳು. ಈ ಶುಭ ದಿನಗಳು ಶಿವನಿಗೆ ಅರ್ಪಿತವಾಗಿದೆ. ಇಂದು ಶ್ರಾವಣ ಮೂರನೇ ಸೋಮವಾರ ದೇಶದಾದ್ಯಂತ ದೇವಾಲಯಗಳಲ್ಲಿ ಭಕ್ತರು ಪ್ರಾರ್ಥನೆ ಸಲ್ಲಿಸಿದರು. ಶ್ರಾವಣ ತಿಂಗಳ ಮೂರನೆಯ ಸೋಮವಾರ ಜೊತೆಗೆ ರಾಷ್ಟ್ರದಾದ್ಯಂತ ಜನರು ನಾಗರ ಪಂಚಮಿ ಹಬ್ಬವನ್ನ ಆಚರಿಸುತ್ತಿದ್ದಾರೆ. ಕಾರ್ಗಿಲ್ ವಿಜಯ ದಿವಸದ 20ನೇ ವಾರ್ಷಿಕೋತ್ಸವದ ನೆನಪಿಗಾಗಿ ಭಾರತೀಯ ಸೇನೆಯ ಮೋಟಾರ್ ಸೈಕಲ್ ದಂಡಯಾತ್ರೆಯ ತಂಡವು ಜಮ್ಮು ಕಾಶ್ಮೀರದ ರಜೌರಿಯನ್ನ ತಲುಪಿತು. ಇದರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಭಾರತೀಯ ಸೇನೆಯ ಮೋಟಾರ್ ಸೈಕಲ್ ದಂಡಯಾತ್ರೆಯ ತಂಡವು ಜಮ್ಮು ಮತ್ತು ಕಾಶ್ಮೀರದ ರಾಚೌರಿಯಲ್ಲಿ ತಲುಪಿತು. ಮೋಟಾರ್ ಸೈಕಲ್ ದಂಡಯಾತ್ರೆಯ ತಂಡದ ಪ್ರಯಾಣವು ಡ್ರಾಸ್ ನಿಂದ ಪುಣೆಗೆ ಪ್ರಾರಂಭವಾಯಿತು. ಕಾರ್ಗಿಲ್ ವಿಜಯ ದಿವಸ ಅವರ 20ನೆಯ ವಾರ್ಷಿಕೋತ್ಸವದ ನೆನಪಿಗಾಗಿ ಈ ದಂಡಯಾತ್ರೆಯನ್ನು ಪ್ರಾರಂಭಿಸಲಾಯಿತು. ہم خود کو بہت خوش قسمت مانتے ہیں کہ ہمیں فوج کی طرف سے یہ موقع ملا ہے اینڈ اسپیشلی بامبے سیپرز گروپ کی طرف سے کہ ہم ہر پرانے یونٹس اور پرانے وہ جنہوں نے وار ڈفرینٹ وار میں پارٹ لیا ہے اینڈ بھارت کی ایکتا کو یونائٹیڈ رکھا ہے اس کے لیے ہم بہت خوش گزار ہیں کہ ہم کو یہ موقع ملا ہے اینڈ اسپیشلی یہاں پہ رجوری میں وزٹ کرنے کا ہمارا پرپز یہ تھا کیونکہ ڈیورنگ 47-48 آر آر رانے
जिनका पीवीसी है जो कि परमवीर चक्र है जो कि हिंदुस्तान का सबसे बड़ा अवार्ड पदक माना जाता है उसके लिए, एंड हम बहुत खुशकिस्मत है एंड हम बहुत थैंकफुल भी है हर वो सिटीज़न को जो यहाँ के परमानेंट रेसिडेंट है जो आके हमसे जिनकी हमसे आके मुलाकात हुई। ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನಾದ್ಯಂತ ಹೇಳಿಕೊಳ್ಳುವ ರೀತಿಯಲ್ಲಿ ಮಳೆಯಾಗದೇ ಇದ್ದರೂ ಮಹಾರಾಷ್ಟ್ರ ರಾಜ್ಯದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಭೀಮಾ ನದಿಗೆ ಭಾರಿ ಪ್ರಮಾಣದ ನೀರು ಬಂದಿದೆ. ಸದ್ಯ ಮಹಾರಾಷ್ಟ್ರದ ಜಲಾಶಯದಿಂದ ನಿತ್ಯ ಬಂದು ಟಿಎಂಸಿ ನೀರು ಹರಿದು ಬರುತ್ತಿದೆ. ಇವತ್ತು ರಾತ್ರಿ ಭೀಮಾ ನದಿಗೆ ಸೊನ್ ಗ್ರಾಮದಲ್ಲಿ ನಿರ್ಮಿಸಿರುವ ಭೀಮಾ ಏತ್ ನೀರಾವರಿ ಜಲಾಶಯ ತುಂಬುವ ಸಾಧ್ಯತೆ ಇದೆ. ಹೀಗಾಗಿ ರಾತ್ರಿಯಿಂದ ಬಂದು 1000 ಕ್ಯೂಸೆಕ್ ನೀರು ಹೊರಬಿಡುವ ಯೋಜನೆ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಭೀಮಾ ಜಲಾಶಯದ ಕೆಳಭಾಗದ ಗ್ರಾಮಗಳ ಸಾರ್ವಜನಿಕರು ಜಾಗೃತರಾಗಿರಬೇಕು. ದನ ಕುರಿಗಾಯಿಗಳು ಮೀನುಗಾರರು ನದಿ ದಡಕ್ಕೆ ಹೋಗಬಾರದು. ರೈತರು ನದಿ ದಡದಲ್ಲಿರುವ ತಮ್ಮ ಮೋಟಾರು ಪಂಪ್ ಸೆಟ್ಗಳನ್ನು ತಕ್ಷಣಕ್ಕೆ ತೆಗೆದಿಟ್ಟುಕೊಳ್ಳುವುದು ಒಳ್ಳೆಯದು. ಮುಂದಿನ ದಿನಗಳಲ್ಲಿ ಮಹಾರಾಷ್ಟ್ರದಿಂದ ಹೆಚ್ಚಿನ ನೀರು ಹರಿದು ಬಂದರೆ ಭೀಮಾ ನದಿಯಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಲಿದೆ. ಹೀಗಾಗಿ ನದಿ ದಡದ ಗ್ರಾಮಗಳ ಜನ ಜಾಗೃತರಾಗಿರಬೇಕು ಎಂದು ತಹಸೀಲ್ದಾರ್ ಮಧುರಾಜ್ ಕೂಡಲ್ಗಿ ತಿಳಿಸಿದ್ದಾರೆ. ನಾನು ಆಕಾಂಕ್ಷಿಯಲ್ಲ, ದೇವೇಗೌಡರ ಕುಟುಂಬದವರೇ ಸ್ಪರ್ಧೆ ಮಾಡಬೇಕೆಂಬ ಒತ್ತಾಯ ಸರಿಯಲ್ಲ ಎಂದು ಹೇಳಿಕೆ ನೀಡಿದ ಜೆಡಿಎಸ್ ಯುವ ಘಟಕದ ಮುಖ್ಯಸ್ಥ ನಿಖಿಲ್ ಕುಮಾರ್ ಸ್ವಾಮಿ. ಕೆಆರ್ಪೇಟೆ ಜೆಡಿಎಸ್ ಶಾಸಕ ನಾರಾಯಣಗೌಡ ಅನರ್ಹಗೊಂಡ ಬಳಿಕ ಉಪಸಮರದ ಸುದ್ದಿ ಜೋರಾಗಿ ಕೇಳುತ್ತಿದ್ದು ಉಪಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡುವುದಿಲ್ಲ ಎಂದು ಜೆಡಿಎಸ್ ಯುವ ಘಟಕದ ಮುಖ್ಯಸ್ಥ ನಿಖಿಲ್ ಕುಮಾರ್ ಸ್ವಾಮಿ ತಿಳಿಸಿದ್ದಾರೆ. ಉಪಚುನಾವಣೆಯಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಸ್ಪರ್ಧೆ ಮಾಡಬೇಕೆಂಬ ಕಾರ್ಯಕರ್ತರ ಒತ್ತಾಯ ಹಿನ್ನೆಲೆಯಲ್ಲಿ ಯುವ ಘಟಕದ ಮುಖಂಡರು ಮತ್ತು ಕಾರ್ಯಕರ್ತರ ಸಭೆಗೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಚುನಾವಣೆಗೆ ಮತ್ತೆ ಮತ್ತೆ ನನ್ನ ಹೆಸರೇಕೆ ಕೇಳಿ ಬರುತ್ತಿದೆ ಎಂಬುದು ನನಗೆ ಗೊತ್ತಿಲ್ಲ. ನಾನೇ ಕಾರ್ಯಕರ್ತರ ಸಭೆಯನ್ನು ಕರೆದು ಆಕಾಂಕ್ಷಿಗಳ ಪಟ್ಟಿ ತಯಾರಿಸುತ್ತೇನೆ, ಬಳಿಕ ಆ ಪಟ್ಟಿಯನ್ನು ವರಿಷ್ಠರಿಗೆ ನೀಡುತ್ತೇನೆ ಎಂದು ಹೇಳಿದರು. ಮಂಡ್ಯ ಲೋಕಸಭೆ ಚುನಾವಣೆಯಲ್ಲಿ ಈಗಾಗಲೇ ಸೋತಿದ್ದೇನೆ, ಆ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳುತ್ತಿದ್ದೇನೆ, ಜನರ ವಿಶ್ವಾಸ ಗಳಿಸುವ ಪ್ರಯತ್ನ ಮಾಡುತ್ತಿದ್ದೇನೆ. ಕೆಆರ್ಪೇಟೆ ಉಪಚುನಾವಣೆಗೆ ನಾನು ಆಕಾಂಕ್ಷಿಯಲ್ಲ, ಕಾರ್ಯಕರ್ತರು ಒತ್ತಾಯ ಮಾಡುತ್ತಾರೆ, ಆದರೆ ದೇವೇಗೌಡರ ಕುಟುಂಬದವರೇ ಸ್ಪರ್ಧೆ ಮಾಡಬೇಕೆಂಬ ಬಗ್ಗೆ ಒತ್ತಾಯ ಮಾಡುವುದು ಸರಿಯಲ್ಲ. ಕಾರ್ಯಕರ್ತರು ಆಕಾಂಕ್ಷಿಗಳು ತುಂಬಾ ಜನ ಇದ್ದಾರೆ. ಜೆಡಿಎಸ್ ಭದ್ರಕೋಟೆ ಕೆಆರ್ಪೇಟೆಯಲ್ಲಿ ಕಾರ್ಯಕರ್ತರನ್ನು ಕಣಕ್ಕಿಳಿಸಬೇಕೆಂಬುದು ನನ್ನ ಅಭಿಪ್ರಾಯ ಎಂದು ತಿಳಿಸಿದರು. ಕರ್ನಾಟಕದ ವಿವಿಧ ಜಿಲ್ಲೆಗಳ ನೆರೆ ಸಂತ್ರಸ್ತರ ರಕ್ಷಣೆಗೆ ಸೇನೆ ಬಳಕೆ ಮಾಡಿ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೂಚನೆ. ಭಾರಿ ಮಳೆ ಮತ್ತು ಕೃಷ್ಣಾ ನದಿಯಿಂದ ಮಹಾರಾಷ್ಟ್ರ ಬಿಡುಗಡೆ ಮಾಡುತ್ತಿರುವ ಹೆಚ್ಚುವರಿ ನೀರಿನಿಂದಾಗಿ ಉಂಟಾಗಿರುವ ಪ್ರವಾಹ ಪರಿಸ್ಥಿತಿ ಕುರಿತು ವೈಮಾನಿಕ ಸಮೀಕ್ಷೆ ಆರಂಭಿಸಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೆರೆ ಸಂತ್ರಸ್ತರ ರಕ್ಷಣೆಗೆ ಸೇನೆ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಹೇಳಿದ್ದಾರೆ. ರಾಯಚೂರು, ಯಾದಗಿರಿ, ವಿಜಯಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ನೆರೆಯಿಂದ ಹಾನಿಗೊಳಗಾದ ಪ್ರದೇಶಗಳ ಅಧ್ಯಯನಕ್ಕಾಗಿ ಬೆಂಗಳೂರಿನ ಎಚ್ಎಎಲ್ ವಿಮಾನ ನಿಲ್ದಾಣದಿಂದ ಬಳ್ಳಾರಿಯ ಜಿಂದಾಲ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಯಡಿಯೂರಪ್ಪ ಬಳಿಕ ವಿಶೇಷ ವಿಮಾನದಲ್ಲಿ ನೆರೆ ಪರಿಸ್ಥಿತಿ ಅಧ್ಯಯನ ನಡೆಸಿದರು. ಇದಕ್ಕೂ ಮುನ್ನ ಬಳ್ಳಾರಿ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರವಾಹದಿಂದ ಆಗಿರುವ ಅನಾಹುತಗಳಿಗೆ ಪರಿಹಾರ ಕಾರ್ಯ ಕೈಗೊಳ್ಳಲು ಅನುದಾನದ ಕೊರತೆಯಿಲ್ಲ, ತಕ್ಷಣ ಸಮರೋಪಾದಿಯಲ್ಲಿ ಪರಿಹಾರ ಕಾರ್ಯದಲ್ಲಿ ನಿರತರಾಗುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. The state government has already decided to build 2 lakh houses in the flood affected districts of Karnataka, and we have requested big social and religious organizations and industrial houses in building these houses. In fact, yesterday night and today morning I have contacted few important institutions that Mysore JSS along with Mysore Citizen Forum. ಆದಿವಾಸಿ ಸಮಾಜ ಸಂಸ್ಕೃತಿಯು ಆದಿಕಾಲದಿಂದ ಬಂದಿದೆ, ಪ್ರತಿಯೊಬ್ಬರು ಆದಿವಾಸಿ ಸಂಸ್ಕೃತಿಯನ್ನ ಜನರು ಪಾಲನೆ ಮಾಡುತ್ತಾರೆ ಎಂದು ಜಾರ್ಖಂಡ್ ಸಿಎಂ ರಘುಬರ್ ದಾಸ್ ಅವರು ಹೇಳಿದ್ದಾರೆ.
ಆದಿವಾಸಿ ಸಮಾಜ ಆದಿ ಕಾಲದಿಂದಲೂ ಒಂದು ಒಳ್ಳೆಯ ಸಂಸ್ಕೃತಿ ಪಡೆದುಕೊಂಡು ಬಂದಿದೆ. ಆದರೆ 70 ವರ್ಷಗಳಿಂದ ಆದಿ ಸಮಾಜದ ಸಂಸ್ಕೃತಿ ಮುಚ್ಚಾಕಲು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಜಾರ್ಖಂಡ್ ರಚನೆಯಲ್ಲಿ ನಿರತರಾಗಿದ್ದೇವೆ. ನಾವು ಹೊಸ ಭಾರತ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಇದ್ದೇವೆ. ಈ ಹೊಸ ಭಾರತದಲ್ಲಿ ಪ್ರತಿಯೊಬ್ಬರಿಗೆ ಉದ್ಯೋಗ ದೊರಕುವಂತೆ ಮಾಡುತ್ತೇವೆ ಎಂದು ಹೇಳಿದರು. संकल्प है एक नया इंडिया, एक नए भारत का, जहां कोई बेघर ना रहे, कोई बेदवा ना रहे, कोई बेरोजगार ना रहे, कोई अभाव की जिंदगी ना जिए. और उसी उन्हीं के मार्गदर्शन में 2022 में हमारी सरकार ने भी संकल्प लिया एक नया झारखंड बनाना, जहां कोई गरीब बेघर, कोई बेदवा, कोई अशिक्षित ना, एक नया झारखंड का हम सब ने. ಜಗದಾಲ್ಪುರದ ತೀರ್ಥಗತದ ಜಲಪಾತದ ನೀರಿನ ಮಟ್ಟ ಹೆಚ್ಚಾಗಿದ್ದು ಪ್ರವಾಸಿಗರು ಬಂದು ಆನಂದಿಸುವವರ ಸಂಖ್ಯೆ ಹೆಚ್ಚಾಗಿದೆ. ಈಗ ನೀವು ನೋಡಿ, ಕಣ್ ತುಂಬಿಕೊಳ್ಳಿ. ಈ ಪ್ರದೇಶದಲ್ಲಿ ನಿರಂತರ ಮಳೆಯಿಂದಾಗಿ ತೀರಗದ ಜಗದಾಲ್ಪುರದ ತೀರ್ಥಗದ ಜಲಪಾತದ ನೀರಿನ ಮಟ್ಟ ಹೆಚ್ಚಾಗಿದ್ದು ಜಲಪಾತವನ್ನು ಆನಂದಿಸಲು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಾರೆ. आए हुए हैं चित्रकूट में देखने के लिए आए हैं. हम लोग ऐसा पहली बार देख रहे हैं. पानी बहुत अच्छा है. बारिश के टाइम में ऐसा बारिश हम लोग पहली टाइम ऐसा देख रहे हैं कि चित्रकूट में इतना तीरथ चित्रकूट और तीरथगढ़ में इतनी भारी बारिश के बाद में भी हम लोग ऐसा घूमने का नज़ारा हम लोग को मिल रहा है. ಪದವಿ ತರಗತಿಯಲ್ಲಿ ಹಿಂದಿ ಕಡ್ಡಾಯಗೊಳಿಸಲು ಯುಜಿಸಿ ಸುತ್ತೋಲೆಯನ್ನ ತಿರಸ್ಕರಿಸುವಂತೆ ಆಗ್ರಹಿಸಿ ಕರ್ನಾಟಕ ನವನಿರ್ಮಾಣ ಸೇನೆಯ ಕಾರ್ಯಕರ್ತರು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಪ್ರತಿಭಟನೆ ಮಾಡಿದರು. ಪದವಿ ತರಗತಿಯಲ್ಲಿ ಹಿಂದಿ ಕಡ್ಡಾಯ ಮಾಡುವಂತೆ ಯೂನಿವರ್ಸಿ ಗ್ರ್ಯಾಂಟ್ ಕಮಿಷನ್ ನೀಡಿರುವ ಸುತ್ತೋಲೆಯನ್ನು ವಿರೋಧಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕಲಬುರಗಿಯ ಕುಲಪತಿಯವರಿಗೆ ಪ್ರತಿಭಟನೆ ಮಾಡುವ ಮೂಲಕ ಮನವಿ ನೀಡಿ ದೇವೇಂದ್ರ ಮಯೂರ್ ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ರವಿ ದೇಗಾಂ, ಪ್ರಶಾಂತ್ ಮಠಪತಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಬಿಜಿಸಿಗೆ ಧಿಕ್ಕಾರ ಧಿಕ್ಕಾರ, ಅಯ್ಯಯ್ಯೋ ಅನ್ಯಾಯ ಅನ್ಯಾಯ, ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗ್ರಹ, ಎತ್ತಕ್ಕಾಗಿ ಹೋರಾಟ ನ್ಯಾಯಕ. ವಿಶ್ವವಿದ್ಯಾಲಯದ ಮೇಲೆ ಇದು ಏನು ಹಿಂದಿ ಹೇರಿಕೆಯನ್ನು ಹೇರಿತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ನಮ್ಮ ಈ ಒಂದು ಕರ್ನಾಟಕ ನವ ನಿರ್ಮಾಣ ಸೇನೆ UGCಗೆ ಧಿಕ್ಕಾರವನ್ನು ಹೇಳುತ್ತಾ, ಮತ್ತು ಹಿಂದೆ ಪ್ರಾಥಮಿಕ ಶಿಕ್ಷಣದಲ್ಲಿ ಕೂಡ ಈ ಒಂದು ಹಿಂದಿ ಹೇರಿಕೆಯನ್ನು ಸಲಹೆಯನ್ನು ಕೇಳಿದರು. ಅದಕ್ಕೆ ನಮ್ಮ ಕರ್ನಾಟಕ ನವನಿರ್ಮಾಣ ಸೇನೆಯ ರಾಜ್ಯಾಧ್ಯಕ್ಷರು ರಾಜ್ಯದ ತುಂಬ ಹೋರಾಟ ಮಾಡಿ ಅದು ಒಂದು ಹಿಂದಿ ಹೇರಿಕೆಯನ್ನು ಹಿಂಪಡೆದಿದ್ದೇವೆ, ಬರೇ ಒಂದು ಸಲಹೆ ಕೇಳಿದ್ದೇವೆ ಅಂತ ಹೇಳಿಕೆರೆ ಸಂಚಯಿಸಿವೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಈ ಒಂದು ಕರ್ನಾಟಕದ ತುಂಬೆಲ್ಲ ಕರ್ನಾಟಕ ನವನಿರ್ಮಾಣ ಸೇನೆ ಒಂದು ವೇಳೆ ಕನ್ನಡ ನಾಡು ನುಡಿಗೋಸ್ಕರ ಈ ನಾಡಿನಲ್ಲಿ ಕನ್ನಡ ನಾಡಿನಲ್ಲಿ ಮಾತೃಭಾಷೆಯನ್ನು ಬಿಟ್ಟು ಹಿಂದಿ ಭಾಷೆ ಹೇರಿಕೆಯನ್ನು ಮಾಡಿದರೆ ಈ ನಮ್ಮ ಕನ್ನಡ ಪರ ಸಂಘಟನೆ ಯಾವತ್ತೂ ಕೂಡ ಬಿಡುವುದಿಲ್ಲ ಅಂತೇಳಿ ಇದು ಒಂದು ಎಚ್ಚರಿಕೆ ಗಂಟೆ ಅಂತೇಳಿ ನಾವು ಅವರಿಗೆ ಮುಂದೆ ಏನಾದರೂ ಇದೊಂದು ಹೇರಿಕೆ ಮಾಡಿದ್ರೆ ನಾವು ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಒಂದು ಸಲಹೆಯನ್ನು ಕೊಡ್ತಾ ಇದ್ದೇವೆ. ಹಾರ್ಟ್ ಥೆರಪಿ ಹದಿಹರೆಯದ ಹುಡುಗಿಯರಲ್ಲಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಎಂದು ಸಂಶೋಧನೆ ಒಂದು ತಿಳಿಸಿದೆ. ಸೊ ಇದರ ಬಗ್ಗೆ ಒಂದು ಸ್ಮಾಲ್ ರಿಪೋರ್ಟ್, ಜಸ್ಟ್ ವಾಚ್.
ಶಾಲೆಯಲ್ಲಿ ಒತ್ತಡ, ಕಲೆ ಆಧಾರಿತ ಸಾವಧಾನತೆ, ಚಟುವಟಿಕೆಗಳು ತಲೆನೋವನ್ನು ಕಡಿಮೆಗೊಳಿಸಬಹುದು. ಇದು ಹರಿಹರೆಯದ ಹುಡುಗಿಯರಲ್ಲಿ ಒತ್ತಡದ ಸಾಮಾನ್ಯ ಅಡ್ಡ ಪರಿಣಾಮವಾಗಿದೆ. ಇದು ಹೊಸ ಅಧ್ಯಯನವನ್ನು ಬಹಿರಂಗಪಡಿಸುತ್ತದೆ. ಅಧ್ಯಯನದ ಫಲಿತಾಂಶಗಳನ್ನು ಆರ್ಟ್ ಥೆರಪಿ ಜನರಲ್ನಲ್ಲಿ ಪ್ರಕಟಿಸಲಾಗಿದೆ. ಹದಿಹರೆಯದವರು ವಯಸ್ಕರಿಗಿಂತ ಹೆಚ್ಚಿನ ಮಟ್ಟದ ಒತ್ತಡವನ್ನು ವರದಿ ಮಾಡುತ್ತಾರೆ ಮತ್ತು ಶಾಲೆಯನ್ನು ಹೆಚ್ಚಿನ ಕೊಡುಗೆ ನೀಡುವ ಅಂಶವೆಂದು ಉಲ್ಲೇಖಿಸುತ್ತಾರೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಇತ್ತೀಚೆಗೆ ಕೆಲವು ಶಾಲೆಗಳು ತಮ್ಮ ವಿದ್ಯಾರ್ಥಿಗಳಲ್ಲಿ ಒತ್ತಡವನ್ನು ನಿವಾರಿಸುವ ಮಾರ್ಗವಾಗಿ ಸಾವಧಾನತೆ ಆಧಾರಿತ ಕಾರ್ಯಕ್ರಮಗಳತ್ತ ಮುಖ ಮಾಡಿವೆ. ಪಾಲಕರು ಬುದ್ಧಿಮಾತು ಹೇಳಿದ್ದಕ್ಕೆ ಕಾವೇರಿ ನದಿಗೆ ಹಾರಿ ಪ್ರೇಮಿಗಳು ಮನನೊಂದು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಮೈಸೂರು ಜಿಲ್ಲೆಯ ಟಿ ನರಸೀಪುರದ ಹೆಮ್ಮಿಗೆ ಸೇತುವೆ ಬಳಿ ನಡೆದಿದೆ. ಪೋಷಕರು ಬುದ್ಧಿಮಾತು ಹೇಳಿದ್ದಕ್ಕೆ ಮನನೊಂದ ಯುವ ಪ್ರೇಮಿಗಳು ಕಾವೇರಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಮೈಸೂರು ಜಿಲ್ಲೆಯ ಟಿ ನರಸಿಂಹಪುರದ ಹೆಮ್ಮಿಗೆ ಸೇತುವೆ ಬಳಿ ನಡೆದಿದೆ. 21 ವರ್ಷದ ಮನು ಎಂಬಾತ ಹಾಗೂ ದೀಪಶ್ರೀ 16 ವರ್ಷದ ಯುವತಿಯಾಗಿದ್ದಳು. ಇವರಿಬ್ಬರು ಆತ್ಮಹತ್ಯೆ ಮಾಡಿಕೊಂಡ ಪ್ರೇಮಿಗಳು. ಮನು ಮೂಲತಃ ನಂಜನಗೂಡಿನ ಕಾಮಹಳ್ಳಿ ಗ್ರಾಮದ ನಿವಾಸಿಯಾಗಿದ್ದು ದೀಪಶ್ರೀ ಟಿ ನರಸಿಂಹಪುರದ ಶ್ರೀರಾಮ್ಪುರ ಗ್ರಾಮದವಳು. ದೀಪಶ್ರೀ ಮತ್ತು ಮನು ಕೆಲ ದಿನಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದರು. ಈ ವಿಷಯ ಇಬ್ಬರ ಮನೆಯವರಿಗೂ ತಿಳಿದು ಬುದ್ಧಿಮಾತು ಹೇಳಿದ್ದಾರೆ. ನೊಂದ ಯುವ ಪ್ರೇಮಿಗಳು ಮೈಸೂರಿನ ತಲಕಾಡಿನ ಕಾವೇರಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಘಟನೆ ಸಂಬಂಧ ತಲಕಾಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಯಾಂಡಲ್ವುಡ್ ನಟಿಯ ಕನ್ನಡ ಪ್ರೇಮ ಹರಿಪ್ರಿಯಾ ಕೈ ಬರಹದ ಪತ್ರ ಕಂಡು ಅಭಿಮಾನಿಗಳು ಫುಲ್ ಖುಷ್. ಜಸ್ಟ್ ವಾಚ್. ಸ್ಯಾಂಡಲ್ವುಡ್ ತಾರೆ ಹರಿಪ್ರಿಯಾ ತಾವು ಇದೀಗ ವಿದೇಶ ಪ್ರವಾಸದಲ್ಲಿದ್ದು ಅಲ್ಲಿನ ಹಲವಾರು ಅಪರೂಪದ ಸ್ಥಳಗಳಿಗೆ ಭೇಟಿ ಕೊಡುತ್ತಿದ್ದಾರೆ. ಈ ನಡುವೆ ಹರಿಪ್ರಿಯಾ ಕನ್ನಡದಲ್ಲಿ ಏಕೆ ಟ್ವೀಟ್ ಮಾಡಲ್ಲ ಎಂಬ ಪ್ರಶ್ನೆ ಅವರ ಅಭಿಮಾನಿಗಳಿಗೆ ಕಾಡುತ್ತಿತ್ತು. ಅದರ ಕುರಿತಂತೆ ಹಲವರು ಆಕ್ಷೇಪವನ್ನು ಎತ್ತಿದರು. ಇದಕ್ಕೆ ಉತ್ತರವಾಗಿ ನಟಿ ಇದೀಗ ಕನ್ನಡದಲ್ಲೇ ಪತ್ರ ಬರೆದು ತಮ್ಮ ಟ್ವಿಟರ್ ಮೂಲಕ ಶೇರ್ ಮಾಡಿಕೊಂಡಿದ್ದಾರೆ. ಕನ್ನಡದಲ್ಲಿ ತಮ್ಮ ಕೈಬರಹದಲ್ಲಿ ಬರೆದ ಪತ್ರವನ್ನು ನಟಿ ಹರಿಪ್ರಿಯಾ ಟ್ವಿಟರ್ ಮೂಲಕ ಹಂಚಿಕೊಂಡಿರುವುದು ಅವರ ಅಭಿಮಾನಿಗಳಿಗೆ ಸಂತಸ ತಂದಿದೆ. ಇದಕ್ಕೆ ಹಲವಾರು ಜನ ಹಲವು ರೀತಿಯಲ್ಲಿ ಮೆಚ್ಚುಗೆ ಪ್ರತಿಕ್ರಿಯಿಸಿದ್ದಾರೆ. ನೀಟ್ನ ಯೋಧರ ಜೊತೆ ವಾಲಿಬಾಲ್ ಆಡಿದ ಲೆಫ್ಟಿನೆಂಟ್ ಕರ್ನಲ್ ಮಹೇಂದ್ರ ಸಿಂಗ್ ಧೋನಿ. ಸದ್ಯ ಸೇನಾ ತರಬೇತಿಯಲ್ಲಿರುವ ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಹಾಗೂ ಪ್ಯಾರಾಚೂಟ್ ರೆಜಿಮೆಂಟ್ನ ಲೆಫ್ಟಿನೆಂಟ್ ಕರ್ನಲ್ ಮಹೇಂದ್ರ ಸಿಂಗ್ ಧೋನಿ ಅವರು ತರಬೇತಿ ಕುರಿತು ಹೆಚ್ಚಿನ ಮಾಹಿತಿ ಹೊರಬರುತ್ತಿಲ್ಲ. ಆದರೆ ಅವರು ಸಂಜೆಯ ವೇಳೆ ತಮ್ಮ ಯೂನಿಟಿನ ಯೋಧರ ಜೊತೆ ವಾಲಿಬಾಲ್ ಆಡುತ್ತಿರುವ ತುಣುಕು ದೃಶ್ಯವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕ್ರಿಕೆಟ್ನಿಂದ 2 ತಿಂಗಳು ಬಿಡುವು ಪಡೆದುಕೊಂಡಿರುವ ಧೋನಿ ಸದ್ಯ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ಯಾರಾಚೂಟ್ ರೆಜಿಮೆಂಟ್ನಲ್ಲಿ ತರಬೇತಿ ಪಡೆದುಕೊಳ್ಳುತ್ತಿದ್ದಾರೆ. ವಿಕ್ಟರ್ ಫೋರ್ಸ್ ಎಂಬ ತುಕುಡಿಯಲ್ಲಿ 15ರವರೆಗೆ ಅವರು ತರಬೇತಿ ಪಡೆಯಲಿದ್ದಾರೆ. ಪಹರೆ ಕಾವಲು ಮತ್ತು ಸೇನಾ ಠಾಣೆಯಲ್ಲಿ ಕಾರ್ಯನಿರ್ವಹಣೆ ಕುರಿತು ತರಬೇತಿ ಪಡೆಯುತ್ತಿದ್ದಾರೆ. ತರಬೇತಿಯ ಅವಧಿಯ ಬಳಿಕ ಧೋನಿ ತಮ್ಮ ಯೂನಿಟಿನ ಇತರ ಯೋಧರೊಂದಿಗೆ ಹರಟೆ ಹೊಡೆಯುತ್ತಾರೆ. ಸಂಜೆ ವೇಳೆ ಅವರು ವಾಲಿಬಾಲ್ ಆಡಿ ನಲಿಯುತ್ತಾರೆ ಎಂದು ಸೇನಾ ಮೂಲಗಳು ತಿಳಿಸಿವೆ. ಧೋನಿ ವಾಲಿಬಾಲ್ ಸರ್ವ್ ಮಾಡುತ್ತಿರುವ ವಿಡಿಯೋ ತುಣುಕಿನ ಮೂಲಕ ಇದನ್ನು ಖಚಿತಪಡಿಸಿದೆ. 11 ಸೆಕೆಂಡ್ಗಳ ಈ ದೃಶ್ಯ ಈಗ ವೈರಲ್ ಆಗಿದೆ. ಇವಿಷ್ಟು ಈವರೆಗಿನ ನ್ಯೂಸ್ ಅಪ್ಡೇಟ್ಸ್. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.